ಆತ್ಮೀಯ ಎಚ್ 16 ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರು. ಈಗಾಗಲೇ ನೀವು ನಿಮ್ಮ ಟಿ ವಿ ಪರದೆಗಳ ಮೇಲೆ ನೋಡ್ತಾ ಇದ್ದೀರಿ, ಮಹಾರಾಷ್ಟ್ರ ಈ ಇಂಡಿಯಾ ಗಠಬಂಧನ್ ಅದು ಸಂಘಟನೆಯಿಂದ ದೂರ ಸರಿದ್ರೆ ಜಾರ್ಖಂಡ್ ಈ ಮಿತ್ರತ್ವಕ್ಕೆ ಒಲದದ, ಈ ಇಂಡಿಯಾ ಮಿತ್ರತ್ವಕ್ಕೆ. ಇನ್ನು ಉಪಚುನಾವಣೆಗಳು ಸಮ್ಮಿಶ್ರ ಆಗಿದ್ದಾವೆ. ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಜೈವೇರಿ ಹೊಡೆದದ, ಈಗಾಗಲೇ ಅದ್ರ ಬಗ್ಗೆ ನೀವು ಕೇಳಿದಿರಿ. ಇನ್ನು ಉತ್ತರ ಪ್ರದೇಶದಲ್ಲಿ 9 ಸೀಟುಗಳಲ್ಲಿ 4 ನಮ್ಮ ಬಸಪ್ಪ, 3 SP ಮತ್ತು ಇನ್ನೆರಡು ಇದು BJP, 3 ಇನ್ನೆರಡು SP ಏನೋ ಸುದ್ದಿ ಬರ್ತಾ ಇದ್ದಾವೆ. ಅಂದರೆ ಒಟ್ಟಿನಲ್ಲಿ ಮಿಶ್ರ. ಆದರೆ ಮುಖ್ಯದಿದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್. ಜಾರ್ಖಂಡದಲ್ಲಂತೂ ಸ್ಪಷ್ಟ ಬಹುಮತ ಸಿಕ್ಬಿಟ್ಟದ ನಮ್ಮ ಹೇಮಂತ್ ಸೊರೇನ್ ಅವ್ರಿಗೆ. ಅವರೇನು ಮುಂದಿನ ಮುಖ್ಯಮಂತ್ರಿ? ಅದೇ ಕಾಲಕ್ಕೆ ಇನ್ನೊಂದು BJP ಸುಖದ ಸುದ್ದಿ ಏನಪ್ಪ ಅಂತಂದ್ರೆ 225 ಸ್ಥಾನಗಳನ್ನು ಗೆದ್ಕೊಂಡ್ಬಿಟ್ಟದ BJP ಮತ್ತು ಅವ್ರ ಸಂಘಟಕರು ಮಹಾಯುತಿ. ಇನ್ನು 50 ಸ್ಥಾನಗಳಲ್ಲಿ ಇಂಡಿಯಾ ಇಳಿದ್ಬಿಟ್ಟದ. ಇದು ಇನ್ನೇನು ವಿಶ್ಲೇಷಣೆ ಶುರು ಆಗಿಬಿಟ್ಟದ ಈಗಾಗಲೇ. ಆ ಕಾರಣ, ಈ ಕಾರಣ, ಮತ್ತೊಂದು ಕಾರಣ, ದುಡ್ಡು ಭಾಳ ಹೆಚ್ಚಿದ್ರು, ದುಡ್ಡು ಕಡಿಮೆ ಹೆಚ್ಚಿದ್ರು, ಹಾಗೆ ಹೀಗೆ ಎಲ್ಲ ಚರ್ಚೆಗಳು. ದುಡ್ಡು ಅಂತೆ ಹಚ್ಚೋದು ಎಲ್ಲ ಪಾರ್ಟಿಗಳು ಮಾಡ್ತಾವೆ. ಇನ್ನು ಯಾರಿಗೂ ನೈತಿಕತೆ ಇಲ್ಲ. ದುಡ್ಡು ಅವ್ರು ಹಂಚಿದ್ರು, ಅದಾನಿಗಳ ದುಡ್ಡು ಸಾಕಷ್ಟು ನಿಂತು, 3,500 ಕೋಟಿ 4,000 ಕೋಟಿ ಬಂದಿತ್ತು, ಅದು ಹಂಚಿದ್ರು ಅಂತ ಹೇಳ್ಬೋದು. ಇವತ್ತು ವಾದ ಮಾಡ್ಬೋದು, ಹಂಚಲು ಹಂಚಿರ್ಬೋದು. ಹಾಗಂತೇಳಿ ಕಾಂಗ್ರೆಸ್ಗೆ ಹಂಚಿಲ್ಲ, ಹಾಗಂತೇಳಿ ನಮ್ಮ ಪವಾರ್ ಅವ್ರು ಹಂಚಿಲ್ವ, ನಮ್ಮ ಶರದ್ ಪವಾರ್ ಅವರು, ಉದ್ಧವ್ ಠಾಕ್ರೆ ಹಂಚಿಲ್ವ, ಮಾಡಿರೇನು ಅವರು? ಅವರು ಸ್ವಲ್ಪ ಸ್ವಲ್ಪ ಹಂಚಿದಣ್ಣ. ಎಲ್ಲ ಪಾರ್ಟಿಗಳು ಭ್ರಷ್ಟದ ಆ ವಿಷಯದಾಗಿ. ಸ್ವಲ್ಪ BJP ದೊಡ್ಡ ಹಣ ಬರ್ತದೆ, ದುಡ್ಡು ಸಾಕಷ್ಟು ಬರ್ತದೆ, ಎಲೆಕ್ಟ್ರಲ್ ಬಾಂಡು, ಆ ಬಾಂಡು, ಈ ಬಾಂಡು ಅಧಿಕಾರದಲ್ಲಿದ್ದಾರೆ. ಅದಕ್ಕೆ ಅವ್ರು ಕಳ್ಕೊಬಾರ್ದು ಐದು ಅಧಿಕಾರ. ಯಾವುದೋ ಪ್ರಸಂಗದೊಳಗೆ ದೆಹಲಿ ಗದ್ದುಗೆಯನ್ನು ಮಹಾರಾಷ್ಟ್ರದ ಗದ್ದುಗೆಯನ್ನು ಕಳ್ಕೊಳ್ಳೋಗಿಲ್ಲ. ಇದು ಒಂದು ಜಿದ್ದಾಜಿದ್ದಾಗಿತ್ತು. ಜೊತೆಗಿಲ್ಲಿ ಭಾಳ ಮಹತ್ವದ ಕೆಲಸದ ಎಲ್ಲರೂ ಮರಿತಾ ಇದ್ದಾರೆ, ವಿಶ್ಲೇಷಣೆ ಮಾಡೋರು. ಇಲ್ಲ EVM ಬದಲು ಮಾಡಿದ್ರು, ಹಾಗೆ ಮಾಡಿದ್ರು, ಹಾಗಾದ್ರೆ ಮತ್ತೆ ಇದ್ರೆ ಜಾರ್ಖಂಡದಲ್ಲಿ ಇವರು ಇಂಡಿಯಾದವ್ರು ಮಾಡಲಿಲ್ಲ ಏನಿಲ್ಲ. ಇಲ್ಲಿ ಹೆಂಗೆ ಗೆದ್ದರು? ಕರ್ನಾಟಕದಲ್ಲಿ ಹೆಂಗೆ ಗೆದ್ದರು? ಮಹಾರಾಷ್ಟ್ರದಲ್ಲಿ ಅಷ್ಟೇ EVM ತೊಗೊಂಡ್ಬಿಡ್ತಾ ಇದ್ರೆ ನೀವು ಕಾಂಗ್ರೆಸ್ಸಿಗರು ಏನೋ ಮತ್ತೆ ವಾದ ಮಾಡ್ತಾರೆ, ಮಾಡ್ರಿ. ಕೆಲವೊಂದು ಅವ್ರ ಮೀಡಿಯಾಗಳಿದ್ದಾವೆ, ಮಾಡ್ತಾವೆ. ಇದು ಏನಪ್ಪ ಅಂತಂದ್ರೆ ಕಣ್ಣಿಗೆ ರಾಚುವ ಸತ್ಯಗಳು. ಇನ್ನು ಕೆಲವೊಂದು ಏನು ದೋಷಗಳಿದ್ದಾವೆ, ತಿದ್ದು ಅಂತ ಮಾತು ಮಾತಾಡೋದು ವಿನಃ ಇದಕ್ಕೆ EVM ಕಾರಣ, ಮತ್ತೊಂದು ಕಾರಣ, ದುಡ್ಡು ಹಂಚಾರ ಕಾರಣ, ಅದು ಇದು ಏನೂ ಇಲ್ಲ. ಇವೆಲ್ಲಕ್ಕೆ ದೊಡ್ಡ ಕಾರಣ ಗ್ಯಾರಂಟಿ ಈ ಕರ್ನಾಟಕದಲ್ಲಿ ಗೆದ್ದಿದ್ದು ಮೋದಿಯವರಲ್ಲ ಅಥವಾ ಸಿದ್ದರಾಮಯ್ಯರಲ್ಲ. ಹಿಂದೆ ಆದರೂ ಮೋದಿಯವರು ಗೆದ್ದಿದ್ದು ಮುಖದಿಂದ ಇತ್ತು, ಆದರೆ 2024 ಸುತ್ತಮುತ್ತ ಇಲ್ಲ. ಮಹಾರಾಷ್ಟ್ರದಲ್ಲಿ ಮೋದಿಯವ್ರ ಮುಖ ಇಲ್ಲಲ್ಲೇ, ಶಾರವ್ರ ಮುಖ ಇಲ್ಲಲ್ಲೇ, ಗ್ಯಾರಂಟಿ ಮುಖ ಗ್ಯಾರಂಟಿ. ಹೆಣ್ಮಕ್ಕಳಿಗೆ ಬಸ್ ಕೊಡೋದು, ಒಂದು ತಿಂಗಳು 150 ರೂಪಾಯಿ ಕೊಡೋದು, ಅಲ್ಲಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ, ಲಾಡ್ಲಿ ಬೆಹನ, ಆ ಬೆಹನ, ಈ ಬೆಹನ ಅಂತೇಳೆ. ಹೀಗಾಗಿ ಹೆಣ್ಮಕ್ಳು ಮ್ಯಾಕ್ಸಿಮಮ್ ಹೋಟ್ ಅವ್ರ ಕಡೆ ಹೋಗಿಬಿಟ್ಟಿದ್ದಾವೆ. ಮತ್ತೆ ಬಡತನ ಹೆಚ್ಚಾಗಿದ್ರಿ ಪಾಪ, ಏನು ಮಾಡಿದ್ರೆ ಅವ್ರಿಗೆ ಎಷ್ಟು ಬಂದಷ್ಟು ಬರಲಿಪ್ಪ, ಅಟ್ಲೀಸ್ಟ್ ತಿಂಗಳು ನಮಗೆ ಏನು ಬರ್ತದಲ್ಲ, ಒಂದು 1,500 ರೂಪಾಯಿ 200 ರೂಪಾಯಿ ಸಿಗ್ತಾವಲ್ಲ ಅನ್ನುವಂಥ ಒಂದು ಆಸೆ, ಜೊತೆಗೆ ಗ್ಯಾರಂಟಿಗಳು ಸಿಗ್ತಾವನ್ನು ಗ್ಯಾರಂಟಿ. ಹೀಗಾಗಿ ಮಹಾರಾಷ್ಟ್ರದಲ್ಲೇ ಒಂದು ರೀತಿ ದೊಡ್ಡ ಹೊಡೆದು ಬಿದ್ದಿದ್ದು ಗ್ಯಾರಂಟಿ. ಮತ್ತು ಕರ್ನಾಟಕದಲ್ಲೇ ಗ್ಯಾರಂಟಿ ಅಂದ್ರೆ ಗೆದ್ದಿದ್ದು ಅವರು ಸಿದ್ದರಾಮಯ್ಯ. ಇವತ್ತೇ ಗ್ಯಾರಂಟಿ ಬಂದ್ ಮಾಡಲವರು ಬಂದ್, ಅವ್ರದ್ದು ಮುಗಿತ. ಆಗ ಮತ್ತೆ ಮೋದಿಜಿಯವ್ರ ಮುಖ ಬಂದು ಬಂದು ಬಿಡ್ತದೆ. ಮೋದಿಜಿಯವ್ರನ್ನ ಸೋಲಿಸಿದ್ದು ಏನಾದರೂ ಇದ್ದರೆ ಅದು ಗ್ಯಾರಂಟಿ. ಮತ್ತು ಲೋಕಸಭಾ ಸಮಯದಲ್ಲಿ 240 ಇಳಿದು ಕಾರಣ ಗ್ಯಾರಂಟಿನೂ ಹೌದು. ಅದಕ್ಕೆ ಅದೇ ಕಾರಣಕ್ಕೆ RSS ಆ ಸಂದರ್ಭದಲ್ಲೇ ಮೋದಿ ಅವ್ರನ್ನ ದೂರ ಸರದದು. ಇದನ್ನ ಇಲ್ಲಿ ಮರಿಬಾರ್ದು. ಅವರು RSS ಅಂತ ಸದೃಢ ಗಟ್ಟಿಮುಟ್ಟಾದಂತಹ ಮತ್ತು ಇಡೀ ದೇಶದ ತುಂಬೆಲ್ಲ ವ್ಯಾಪಿಸಿರುವಂಥ ಒಂದು ಸಂಘಟನೆ RSS, ಅದು BJP ಹಿಂದದ. ಅವ್ರಿಗೊಮ್ಮೆ ಇವರಿಗೆ ಚಳ್ಳಿ ಅಂತ ತಿಳಿಸ್ಬೇಕಾಗಿತ್ತು. ಅದರಲ್ಲೂ ನಮ್ಮ ನಡ್ಡಾ ಅವರು ರಾಮನ್ನು ಸಾರ್ವಜನಿಕ ಮಾಡಿ ತೋರಿಸಿದರು ನಮ್ಮ ಮೋದಿ ಅವ್ರ ಜೊತೆಗೆ. ಅದೇ ಈಗ ಇಲ್ಲಿವರೆಗೆ ಇತ್ತು RSS ಇದ್ದು, ಈಗ ನಾವೇನು ಕೇಳೋದು ಹೋಗುವಂಥದ್ದಿಲ್ಲ, ನಾವು ಸ್ವಂತ ಆರಿಸಿ ಬರ್ತೀವಿ ಅನ್ನುವಂಥ ಮಾತನಾಡಿದರು. ಇದು RSS ದೊಡ್ಡ ಹೊಡೆತಾಗಿತ್ತು ಮೋಹನ್ ಭಾಗವತ್ ಅವರಿಗೆ. ಹೀಗಾಗಿ ಅವರು ಲೋಕಸಭೆಯಲ್ಲಿ ತೋರಿಸಿದರು, ಪೂರ್ತಿ ಪಕ್ಷವನ್ನು ಬೆಳ್ಳುಗೊಳ್ಳಿಲ್ಲ. ಜೊತೆಗೆ ಈ ಒಂದು ಇವತ್ತೇನದ ಈ BJP ಇದ್ದಿದ್ದು NDA ಮೂಲಕ ಒಂದು ಸಪೋರ್ಟ್ ತೊಗೊಂಡು ಇವತ್ತು ಗೌರ್ಮೆಂಟ್ ಮಾಡಲಿಕ್ಕೆ ನಮ್ಮ ನಿತೀಶ್ ಅವ್ರದ್ದು ಮತ್ತು ನಾಯ್ಡು ಅವ್ರದ್ದು ಆ ಮಟ್ಟಕ್ಕೆ ಬಂದು ನಿಂತಿತ್ತು. ಅದೇ ರೀತಿ ಈಗೂ ಪರಿಣಾಮ ಆಗಬಹುದು ಅಂತೇಳಿ ಕಾಂಗ್ರೆಸ್ಸಿಗರದ್ದು ಇಂಡಿಯಾದವ್ರದ್ದು ಒಂದು ಕನಸು. ಹರಿಯಾಣದಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ಒಬ್ಬರಾದರೂ ಅದಕ್ಕೆ ಸೋತರು ಅಂತ ಇದ್ರು. ಅದಕ್ಕೆ ಕಾಂಗ್ರೆಸ್ನ ಸಾಕಷ್ಟು ಟೀಕೆನೂ ಮಾಡಿದರು ಇಂಡಿಯಾದವರು, ಟೀಕೆ ಮೇಲೆ ಟೀಕೆ ಮಾಡಿದರು. ಪಾಪ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅಂತವರು ಮಹಾರಾಷ್ಟ್ರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು 85 85 85 ಮಾಡಿಕೊಂಡು ಅಷ್ಟಾಗಿಯೂ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ. ಕಾರಣ ಒಂದು,
ಮಧ್ಯದಾಗೆ ದುಡ್ಡು ಹಂಚಿದೆ ಎಲ್ಲರೂ. ಆದರೆ ಕಾಂಗ್ರೆಸ್ ಬಿ ಜೆ ಪಿಯಿಂದ ಎಷ್ಟು ಚ ಹಂಚ್ತದ, ಎಷ್ಟು ಪಾರ್ಟಿ ಫಂಡ್ ಬಂದದ ಕೊಡ್ತದ, 3,000 crore 4,000 crore ಯಾರಿಗೆ ಗೊತ್ತ್ರಿ ಎಷ್ಟೆಷ್ಟು ಹಂಚ್ತಾರೆ ಅವರು. ಆದ್ರೆ ಹಂಚೋದ ಸತ್ಯ ಅದು ಮ್ಯಾಕ್ಸಿಮಮ್ ಹಂಚ್ತಾರೆ, ಅದ್ರ ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಮಹಾರಾಷ್ಟ್ರ ಈ ದೇಶದ ನಂಬರ್ ಒನ್ ಆರ್ಥಿಕವಾಗಿ ಬಲಿಷ್ಠವಾದಂಥ ರಾಜ್ಯ, ಅದರಲ್ಲೂ ಮುಂಬೈ ಅಲ್ಲೇ ಎಲ್ಲ ನಮ್ಮ ಈ ಕಾರ್ಪೊರೇಟ್ಗಳ ಎಲ್ಲ 500 corporate ಅಲ್ಲೇ ಬದುಕ್ತಾ ಇದ್ದಾರೆ ಮುಂಬೈಯಲ್ಲೇ. ಮುಂಬೈ ಕೇಂದ್ರ ಅವರು ಗುಜರಾತದ ಮಂದಿ ಅವರೆಲ್ಲ, ಹೀಗಾಗಿ ಗುಜರಾತಿನ ಸಾಕಷ್ಟು ದುಡ್ಡು ಹೊರದು ಬಂತು, ಎಲ್ಲ ಬಂತು. ಇವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು ಉದ್ಧವ್ ಠಾಕ್ರೆ ಅವರು. ಎಲ್ಲ ನಮ್ಮಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಇಂಡಸ್ಟ್ರಿಗಳನ್ನ ಗುಜರಾತ್ಗೆ ಹೋದರು, ಮರಾಠಿ ಮಾನಸ್ ಅನ್ನೋದು ಈ ಸಲ ನಡೀಲಿಲ್ಲ. ಮರಾಠಿ ಮಾನಸ್ಗಳ ಸಿಂಧಿ ಅವ್ರನ್ನ ತೊಗೊಂಬಂದ್ರು, ಅವರು ಪಾರ್ಟಿನ ಹೊಡೆದ್ರು, ಶಿವಸೇನೆ ಮತ್ತು ಮೂಲದ ಹಿಂದುತ್ವ ಅಲ್ಲಿ ಬೆಳೆದಿತ್ತು ಬೆಳೆದದ, ಮತ್ತು ಕೇಂದ್ರ ಬಿದ್ದು ನಾಗ್ಪುರ ಅಲ್ಲೇ ಅದ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಇಡೀ ಮಹಾರಾಷ್ಟ್ರ ತುಂಬೆಲ್ಲ ಒಂದೆದ್ದು ಆರ್ ಎಸ್ ಎಸ್ ಅದ. ಮತ್ತು ಆರ್ ಎಸ್ ಎಸ್ ಅವ್ರಿಗೆ ಗೊತ್ತದ ಬಿ ಜೆ ಪಿ ಅನ್ನೋದು ಬೇರೆ ಅಂತದ ತಮಗೆ ತೊಂದರೆ ಅದಂತೆ. ಸುಮ್ಮನೆ ಅವ್ರಿಗೆ ಬೆದರಿಕೆ ಹಾಕಬೇಕಾಗಿತ್ತು, ಬೆದರಿಕೆ ಹಾಕಿದ್ರು, ಮೋದಿ ಅವ್ರು ಕೈಯಾಗಿ ತೊಗೊಂಡ್ರು, ತಮ್ಮ ಕಂಟ್ರೋಲ್ ಇಟ್ಕೊಂಡ್ರು. ಈಗ ತಾವು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಮೋದಿ ಅವ್ರು ಬಂದು ಸೇರಿಸ್ಯಾರ. ಈ ಸಲ ನಿಜವಾಗಿ ಗೆದ್ದಿದ್ದು ಮೋದಿ ಅವ್ರ ಮುಖನೂ ಅಲ್ಲ, ಶಾರ್ ಅವರ ಸ್ಟ್ರಾಟಜಿ ಅಲ್ಲ, ಈ ಸಲ ಗೆದ್ದಿದ್ದು ಮೋಹನ್ ಭಾಗವತರ ಸ್ಟ್ರಾಟಜಿ, ಆರ್ ಎಸ್ ಎಸ್ ಅದ ಸ್ಟ್ರಾಟಜಿ. ಜೊತೆಗೆ ಅದಾನಿ ಅಂಬಾನಿ ಅಂಥವ್ರು ದುಡ್ಡು ನೀರನ್ನ ಹಂಚಿದ್ದು. ಇವತ್ತು ಮಹಾರಾಷ್ಟ್ರ ಈ ಒಂದು ಬಿ ಜೆ ಪಿ ಕೈಲಿ ಬಿಡಿಯೋಂಗಾಯಿತು. ಮತ್ತು ಇವತ್ತು ಬಿ ಜೆ ಪಿ ಅವರು ಯಾರು ಮುಖ್ಯಮಂತ್ರಿ ಆಗ್ಬೋದು, ಇಲ್ಲ ಸಿಂಧ್ಯನೂ ಆಗ್ಬೋದು, ಇಲ್ಲ ಅಜಿತ್ ಪವಾರು ಆಗ್ಬೋದು. ಆದರೆ ಒಂದು ಇಲ್ಲಿ ಸ್ಪಷ್ಟ ಆಯಿತು, ಶಿವಸೇನೆ ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು, ಠಾಕ್ರೆ ಅವರ ಒಂದು ಏನು ಸಂತತಿ ಪಾರಂಪರಿಕವಾಗಿ ಆಳ್ಕೋದು ಹೋಗೋದಿತ್ತು, ಅದು ಈಗ ಕಟ್ ಆದಂಗೆ ಆಯಿತು. ಸಿಂಧೆ ಹೊಸ ಮುಖ ಬಂದುಬಿಡ್ತು ಅವ್ರಿಗೆ, ಠಾಕ್ರೆ ಅವ್ರ ಶಿಷ್ಯ. ಇವತ್ತು ಸಿಂಧೆ ಅವರು ಮುಖ್ಯಮಂತ್ರಿ ಆಗ್ಬೋದು, ಬೇಡ ಉಪಮುಖ್ಯಮಂತ್ರಿ ಆಗ್ಬೋದು, ಫಡ್ನವೀಸ್ ಆಗ್ಬೋದು, ಯಾರಿಗೆ ಗೊತ್ತು, ಇನ್ನು ಮೋದಿ ಅವರ ಆಟಿನ ಶುರು ಆಗುವಂಥದ್ದು. ಆದರೆ ಈಗ ಮಾತ್ರ ಸ್ಪಷ್ಟವಾಗಿ ಒಂದು ಸಂದೇಶವಾಗಿದೆ ಕಾಂಗ್ರೆಸ್ ಮತ್ತು ಇಂಡಿಯಾಗೆ, ನೀವು ಸಂಘಟನೆ ಮಾಡಬೇಕು, ಜನರಿಗೆ ಮುಟ್ಟಿಸ್ಬೇಕು. ಕೇವಲ ಟೀಕೆ ಮಾಡಿದರೆ ಮತ್ತೇನು ಮಾಡಿದರೆ, ಈ ಒಂದು ನಿಮಗೆ ಗೊತ್ತದ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಒಂದು ಸಂವಿಧಾನ ಹಿಡ್ಕೊಂಡು ಮತ್ತೇನು ಮಾಡಿಕೊಂಡು ಈ ಜನಕ್ಕೆಲ್ಲ ಅನ್ಯಾಯ ಇದ್ದಲ್ಲ ಹೇಳಿದ್ರಿ, ಅದು ಸತ್ಯನ ಸುಳ್ಳಲ್ಲ, ಆ ಜನರು ನಂಬಿದರು. ಅದ್ರ ಜೊತೆಗೆ ಏನಾಗಿಬಿಟ್ಟಿದ್ದಪ್ಪ ಅಂದರೆ ಈ ಸಲ ಮಾತ್ರ ಆ ಸಂದರ್ಭದಲ್ಲೇ ಆರ್ ಎಸ್ ಎಸ್ ಜೊತೆಗೆ ಇರಲಿಲ್ಲ, ಇವ್ರಿಗೆ ಬಿ ಜೆ ಪಿಯಿಂದ ದೂರ ಆಯಿತು ಲೋಕಸಭಾ ಚುನಾವಣೆಯಲ್ಲಿ. ಈಗ ಆರ್ ಎಸ್ ಎಸ್ ಪ್ರತಿ ಮನೆಗೂ ಹೋಗಿ 4-6% ಮತಗಳು ಹೆಚ್ಚಾಗುವಂಗೆ ನೋಡಿಕೊಂಡಿದ್ದಾರೆ ಈ ಸಲ. ಇದು ದೊಡ್ಡ ಇಫೆಕ್ಟ್ ಆಗಿದೆ ಅಲ್ಲೇ ಮಹಾರಾಷ್ಟ್ರದಲ್ಲ. ಜೊತೆಗೆ ಈ ಒಂದು ಕಾರ್ಪೊರೇಟ್ಗಳು ದುಡ್ಡು ಹಂಚಿದ್ದರಿಂದಾಗೆ, ಮತ್ತು ಕಾರ್ಪೊರೇಟ್ಗಳ ಒಂದು ತವರು ಮನೆ ಯಾವುದಪ್ಪ ಅಂದರೆ ಮುಂಬೈ. ಅದಕ್ಕಾಗಿ ಮುಂಬೈ ಬಿಟ್ಟುಕೊಡುವ ಸಾಧ್ಯತೆಗಳು ಇಲ್ಲವೇ ಇರಲಿಲ್ಲ. ಇಲ್ಲಿ ಮುಂಬೈ ಹೋಯ್ತಪ್ಪ ಅಂದರೆ, ಮಹಾರಾಷ್ಟ್ರ ಹೋಯ್ತಪ್ಪ ಅಂದರೆ ನಾವು ಇಡೀ ದೇಶದ ಮೇಲೆ ಹೇಳ್ತೇವೆ, ತಪ್ಪಿಸಿಕೊಳ್ತೇವೆ, ಬಿ ಜೆ ಪಿಗೆ ಗೊತ್ತಿತ್ತು. ಹೀಗಾಗಿ ಬಿ ಜೆ ಪಿ, ಆರ್ ಎಸ್ ಎಸ್ ಜೊತೆಗೆ ಮೋದಿಯವರು, ಶಾ ಅವರು ಒಟ್ಟಿಗೆ ಕೂಡಿದ್ದರಿಂದಾಗಿ ಇವತ್ತು ರಾಹುಲ್ರು ಏನೋ ಸತ್ಯ ಇದ್ರು ಏನೋ ಮಾಡಿದರು, ಇವತ್ತು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಮಹಾರಾಷ್ಟ್ರ ಅಂತೆ ಹೋಯಿತು, ಜಾರ್ಖಂಡ್ ಅಂತೆ ಉಳಿದದ. ಇನ್ನು ಅಲ್ಲೇ ಯಾವ ರೀತಿ ಆಡಳಿತ ಮಾಡ್ತಾರೆ ಏನು ಮಾಡ್ತಾರೆ ನೋಡಬೇಕಾಗ್ಯದ. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಸಂಘಟನೆ ಏನದ, ಇವತ್ತೊಂದು ಪ್ರಬಲವಾದ ವಿರೋಧ ಪಕ್ಷ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಈ ಮೊದಲಾಗಿದ್ರೆ ಒಂದಿಷ್ಟೇನೋ ವೀಕ್ನೆಸ್ ಇತ್ತು ವಿರೋಧ ಪಕ್ಷಗಳಲ್ಲಿ, ವಿರೋಧ ಪಕ್ಷ ಮಾತ್ರ ಬಲಿಷ್ಠ ಆಗ್ಯದ. ಹೀಗಾಗಿ ಮಹಾರಾಷ್ಟ್ರದ ಚುನಾವಣೆಗಳು ಇವತ್ತು ಈ ದೇಶದ ದಿಕ್ಸೂಚಿಗಳಾದವು. ಒಂದನೇದಾಗಿ ಮಹಾರಾಷ್ಟ್ರದಲ್ಲೇ ಶಿವಸೇನೆಯ ಈ ಉದ್ಧವ್ ಠಾಕ್ರೆಯ ಪರಂಪರೆಯನ್ನು, ಅಂದರೆ ಬಾಳಸಾಹೇಬ್ ಠಾಕ್ರೆ ಪರಂಪರೆಯನ್ನು ಕಿತ್ತಾಕಿದ್ರೆ, ಎರಡನೇದಾಗಿ ಮರಾಠ ಮಾನಸ್ ಅಂತ ಹೇಳ್ಕೊಂತ ಹೋಗುತ್ತಿದ್ದಂತಹ ನಮ್ಮ ಶರದ್ ಪವಾರ್ರ ಒಂದು ಆಡಳಿತನೂ ಬಾಧಿಸ್ತದಂಗೆ ಆಗ್ಯದ. ಇಲ್ಲಿವರೆಗೆ ಕೋಆಪರೇಟಿವ್ ಮೂಮೆಂಟ್ಗಳ ಮೇಲೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲ ಕಡೆ ಹಿಡಿತು ಮಣ್ಣ. ಅದರಲ್ಲೂ ಕಬ್ಬಿನ ಮೇಲೆ ಹಿಡಿತ, ಕಬ್ಬಿನ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ, ಅಲ್ಲಿ ಕಾರ್ಪೊರೇಟ್ಗಳ ಮೇಲೆ ಹಿಡಿತವನ್ನು ಮಾಡಿದಂಥ ಈ ಮರಾಠಿ ಮನುಷ್ಯ ಈ ಸಲ ಸೋತಿದ್ದು ನಿಜವಾಗಿಯೂ ಏನಪ್ಪ ಅಂದರೆ ಈ ಮಹಾರಾಷ್ಟ್ರದ ಭವಿಷ್ಯ ಇನ್ನು ಬದಲಾಗುವಂಥದ್ದು. ಆಯುಷ್ ಮುಗಿದಪ್ಪ ನೀವು ಇನ್ನು ಮನೆಗೆ ಹೋಗ್ರಿ ಅಂತ ಅವ್ರು ಹೇಳಿದಾರೆ, ಇನ್ನು ಮುಂದಿನ ಏನು ಮಾಡ್ಬೋದು ಅದು ಇನ್ನು ಮುಂದಿನ ಕುತೂಹಲ. ಆದರೆ ಈಗ ಮಾತ್ರ ಮತ್ತು ಮೋದಿ ಮತ್ತು ಶಾರರು ಜೀವ ಬಂದ್ರೆ ಆರ್ ಎಸ್ ಎಸ್ ಮತ್ತೊಮ್ಮೆ ತೋರಿಸಂಗಾಗಿದೆ, ನನ್ನಿಂದ ನೀನು ನಿನ್ನಿಂದ ನಾನಲ್ಲ ಮೋದಿಯವರ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಇವತ್ತು ಆರ್ ಎಸ್ ಎಸ್ ನಮ್ಮ ಮೋದಿಯವರಿಗೆ ಕೊಟ್ಟದ, ಶಾರ್ ಅವರಿಗೂ ಕೊಟ್ಟದ. ಹೀಗಾಗಿ ಮೋದಿ ಶಾರ್ ಅವರು ಬಿ ಜೆ ಪಿ ಈ ಸಂಘಟನೆ ಅದ, ಆ ಸಂಘಟನೆಯ ಹಿಂದಿರುವಂಥ ಸೂತ್ರಧಾರಿ ಆರ್ ಎಸ್ ಎಸ್. ಆರ್ ಎಸ್ ಎಸ್ ಯಾವ ಆಡಿಸ್ತದೋ ಆಟ ಆಡಿಸ್ತದ ಮುಂದೆ ಹೋಗುವಂಥ, ಮತ್ತು ಜೊತೆಗೆ
ಇದು ಈ ದೇಶದ ಅರ್ಥವ್ಯವಸ್ಥೆ ಕಾರ್ಪೊರೇಟ್ ಪರವಾಗಿ ಹೋಗುವಂಥದ್ದು, ಮತ್ತು ಮೂಲತಃ ಆರ್ ಎಸ್ ಎಸ್ ಆದರೂ ಸಹಿತ ವ್ಯಾಪಾರಿ ಪರವಾದಂಥದ್ದು, ಜೊತೆಗೆ ಈಗ ಇದು ಕಾರ್ಪೊರೇಟ್ ಬಂದದ ಅದರ ಪರವಾಗಿ ಇದ್ದಂಥ ಆಡಳಿತ ಕೊಡೋದು ಬಂದಂಥದ್ದು, ಮೇಲ್ವರ್ಣೀಯ ಮೇಲ್ವರ್ಗೀಯ ಜನರ ಸಲುವಾಗಿ ಹೋರಾಟ ಮಾಡ್ತಾ ಬಂದಂಥ ಆರ್ ಎಸ್ ಎಸ್ ಇವತ್ತು ಮೀಸಲಾತಿ ಬಗ್ಗೆ ಏನೂ ಮಾತಾಡ್ತಿರ್ಬೋದು, ಆದರೆ ಈ ದೇಶದ ಜಾತೀಯತೆ ಧರ್ಮದ ನೆಲೆಗಳಲ್ಲಿ ರಾಜಕೀಯ ಮಾಡೋದಕ್ಕೆ ಆರ್ ಎಸ್ ಎಸ್ ದೊಡ್ಡ ಒಂದು ಏನಪ್ಪ ಅಂದ್ರೆ ರಹದಾರಿಯನ್ನು ಮಾಡಿತು ಅನ್ನೋದು ಮಾತ್ರ ಏನು ಸುಳ್ಳಲ್ಲ. ಅದೇನೋ ಆಗಲಿ, ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ತಮ್ಮ ಸಿದ್ಧಾಂತಗಳ ಬಗ್ಗೆ ಮತ್ತೊಮ್ಮೆ ತಮ್ಮ ಸ್ಟ್ರಾಟಜಿ ತಂತ್ರಗಳ ಬಗ್ಗೆ ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿಚಾರ ಮಾಡ್ಬೋದಿಲ್ಲ ಅಂತಲ್ಲ. ಇನ್ನು ಹೆಂಗಿದ್ದಾರೆ ರಾಜಕೀಯದಲ್ಲಿ ಅವ್ರ ವಯಸ್ಸು ಹೆಂಗೇನ ಹೆಂಗೆ ಇದು ಈ ಹಳೆಯ ಕಾಂಗ್ರೆಸ್ ಪೂರ್ತಿಯಾಗಿ ತೆಗೆದಾಕೆ ಹೊಸ ಕಾಂಗ್ರೆಸ್ ರಚನೆ ಮಾಡ್ಕೊಳ್ಳೋಂಥ ಸಮಯ ಹೀಗೆ ಬಂದದ. ಅದು ಮಾಡಿದರೆ ಭಾಳ ಉತ್ತಮ, ಯಾಕಂತಂದ್ರೆ ಈಗಂತೂ ಮಹಾರಾಷ್ಟ್ರ ಕೈಯಲ್ಲಿಲ್ಲ, ಜಾರ್ಖಂಡದ ಜಾರ್ಖಂಡ್ ಉಳಿಸ್ಕೊಂಡು ಹೋಗುವಂಥದ್ದು. ಜೊತೆಗೆ ಅದಾನಿಯವರು ಕೇವಲ ಭಯಮಾತಿ ವಿರೋಧ ಮಾಡೋಕ್ಕಿಂತಲೂ ನೀವೆಲ್ಲೆಲ್ಲ ಆಡಳಿತ ಮಾಡ್ತೀರಿ ಅಲ್ಲಿದ್ದ ಅದಾನಿಯವ್ರನ್ನ ಕಿತ್ತಾಕೋದು ಭಾಳ ಯೋಗ್ಯವಾದದ್ದು, ಯಾಕಂದ್ರೆ ನೈತಿಕವಾಗಿ ನೀವು ಪ್ರಾಮಾಣಿಕತೆಯನ್ನು ಜನ ಮುಂದೆ ಇಡಬೇಕಾಗ್ತದೆ. ಜೊತೆಗೆ ಗ್ಯಾರಂಟಿಗಳನ್ನು ಇನ್ನಷ್ಟು ಹೆಚ್ಚೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚೆ ಇಟ್ಟರೆ ಭಾಳ ಉತ್ತಮ. ಯಾಕಂದರೆ ಈಗ ಬಿ ಜೆ ಪಿಗರಿಗೆ ಗೊತ್ತಾಗ್ಯದ ಗ್ಯಾರಂಟಿ ಕೊಟ್ಟರೆ ಮತ ಹಾಕ್ತಾರೆ ನಮಗೆ ಅಂತೇಳಿ, ಅವ್ರಿಗೆ ಗ್ಯಾರಂಟಿ ಕೊಡೋದು ಹೋಗ್ತಾರೆ. ಒಂದು ತಾವು ಏನಪ್ಪ ಇವತ್ತು ಎಲೆಕ್ಟ್ರಿಕ್ ಬಾಂಡ್ಲೆ ಗಳಿಸಲಿ ಯಾವುದೇ ರೂಪಲೇ ಗಳಿಸಲು, ನಾವು ರೈತಿಗಿರಲಿ ರೈತಿಗಿರಲಿ ಆ ಗಳಿಸಿದ ದುಡ್ಡಿನಲ್ಲೂ ಸ್ವಲ್ಪ ಭಾಗವನ್ನು ಗ್ಯಾರಂಟಿ ಹಂಚೆ. ಈಗ ನೀವೇನು ತಂತ್ರ ಮಾಡಿದ್ರಿ ಗ್ಯಾರಂಟಿ ಅದ, ಅದಕ್ಕೆ ಪ್ರತಿತಂತ್ರ ಅವ್ರು ಮಾಡಿದಾರೆ ಮಾಡ್ತಾರೆ. ಹೀಗಾಗಿ ಅಧಿಕಾರ ಸಿಗೋದು ಇನ್ನು ಕಾಂಗ್ರೆಸ್ ಅಥವಾ ಇಂಡಿಯಾ ಗಠಬಂಧನಿಗೆ ಸಂಘಟನೆಗೆ ಭಾಳ ಕಷ್ಟ. ಯಾಕಂದರೆ ಪರಿಸ್ಥಿತಿ ಹಂಗದ, ಅವ್ರಿಗೆ ಗೊತ್ತಾಗ್ಯದ ಗ್ಯಾರಂಟಿ ಅಂದರೆ ರೈವಡಿಗಳನ್ನು ನಾವು ಕೊಡದೆ ಹೋದ್ರೆ ನಮ್ಮ ಮತ ಹಾಕೋದ್ರೆ ಜನ ಅಂತೇಳಿ. ಈಗ ಅವ್ರಿಗೆ ಕೊಡ್ಲಿಕ್ಕೆ ಶುರು ಮಾಡ್ಯಾರ, ನೀವು ಕೊಡ್ತಾ ಇದ್ದೀರಿ, ಇನ್ನು ಕೊನೆಗೆ ಬಂದು ಹತ್ತದು ಉದ್ಯೋಗ ಯಾವಾಗ ಕೊಡ್ತೀರಿ ಅಂತ. ಈಗಂತೆ ನಮ್ಮ ಅಂದಾಜಿನ ಪ್ರಕಾರ 500,000 ಯಾರು ಓಟ್ ಹಾಕುವುದಿಲ್ಲ ಅನ್ನೋದು ಈ ಎಲ್ಲ ಚುನಾವಣೆಗಳಿಂದ ಮನವರಿಕೆ ಆಗಲಿಕ್ಕೆ. ಇನ್ನು ರಾಜಕೀಯ ಪಕ್ಷಗಳು ವಿಚಾರ ಮಾಡಬೇಕಾದೇಶ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಿ ಅವ್ರು ಗಳಿಸುವಂಥ ಶಕ್ತಿ ಕೊಡ್ತೀರ ಅವ್ರಿಗೆ, ಇಲ್ಲ ಹಿಂಗೆ ಖಜಾನೆ ಕಾರ್ಯ ಮಾಡೋದು ಹೋಗ್ತೀವಿ ಖಜಾನೆ ಕಾರ್ಯ ಐತಿ ಹೇಳ್ತಾ. ನೀವು ಕೊನೆಗೆ ಮತ್ತೆ ಗ್ಯಾರಂಟಿಗೆ ಬಂದು ಹಚ್ಚಿರೋ, ನಿಮ್ಗೆ ಬಿಟ್ಟಿದ್ದ ಅಧಿಕಾರ ಅಷ್ಟು ಮಾಯಿನ ಹಂಗದ, ಅಷ್ಟು ಒಳಗೆ ಹೋಗಿ ಬಂದು ಬಿಡಕ್ಕೆ ಹೋದ್ರೆ ಅದನ್ನು. ಅದಕ್ಕೆ ಇವತ್ತು ನೀವು ಗ್ಯಾರಂಟಿಗೆ ಒಗ್ಗಿದ್ದೀರಿ ಅನ್ನೋದನ್ನು ಈ ಮೂಲಕ ಸಾಬೀತುಪಡಿಸಿದಿರಿ. ಅದೇನೂ ಆಗಲಿ, ಮಹಾರಾಷ್ಟ್ರದ ಸರ್ಕಾರಕ್ಕಾಗಲಿ ಜಾರ್ಖಂಡ್ ಸರ್ಕಾರಕ್ಕಾಗಲಿ ನಾವು ಈ ಮೂಲಕ ಏನಪ್ಪ ಅಂದ್ರೆ ಒಳ್ಳೆ ಆಡಳಿತ ಕೊಡಲಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಮುಂದಿನ ಮುಂದೆ ನೋಡೋಣ ಅಂತೇಳಿ ನನಗೆ ಅನಿಸಿದ್ದು 2-3 ಮಾತು ಮಾತಾಡಿದ್ದೀನಿ. ಯಾಕೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ AH 16 ನ್ಯೂಸ್ ಇದು ಸತ್ಯದ ಕೈಗಿರಲಿ.